ಬಸವಾ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಶರಣೆಯರ ವಚನಗಳ ವ್ಯಾಖ್ಯಾನವನ್ನು ನಾನು ಇವತ್ತು ಮುಂದುವರಿಸ್ತಾ, ಇವತ್ತು ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ಯಯ ವಚನಗಳನ್ನು ನಾವು ಓದ್ತಾ ಇದ್ದೀವಿ. ನಾವು ವಚನಕಾರ್ತಿಯರು ಅಂದ ತಕ್ಷಣ ನಮಗೆ ಬಹಳ ಬೇಗ ನೆನಪಾಗೋದು ಅಕ್ಕಮಹಾದೇವಿ, ಅಮುಗೆರಾಯಮ್ಮ, ಇತ್ತೀಚೆಗೆ ಸ್ವಲ್ಪ ಅಲ್ಲಿ ಅಮುಗೆರಾಯಮ್ಮ, ಈ ಥರದ ಕೆಲವರ ಹೆಸರನ್ನು ಮಾತ್ರ ನಾವು ಭಾಳ ಪ್ರಸಿದ್ಧವಾಗಿ ನಾವು ಕೇಳಿದ್ದೀವಿ. ಆದರೆ ಎಷ್ಟೊಂದು ಶಿವಶರಣೆಯರ ಹೆಸರು ಕೂಡ ನಮ್ಮ ಕಿವಿಗೆ ಬಿದ್ದಿಲ್ಲ ಅಲ್ಲ. ಆ ಥರದ ಒಬ್ಬ ಶಿವಶರಣೆ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ಯೆ. ಉರಿಲಿಂಗ ಪೆದ್ದಿಯ ಪತ್ನಿ ಕಾಳವ್ಯೆ, ಕಾಳವ್ಯೆಯ ಒಂದು ವಚನ. ಆಕೆಯ ಹೆಸರು ಕಾಳವ್ಯೆ. ಈಕೆಯ ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಈಕೆ ದಲಿತ ವಚನಕಾರ್ತಿ, ದಲಿತ ಸಮುದಾಯಕ್ಕೆ ಸೇರಿದಂಥ ಶರಣೆ ಇದು. ನೋಡಿ, ದಲಿತರು ಎಲ್ಲ ವರ್ಗದವರನ್ನೂ ಒಳಗೊಂಡಿದ್ದು ವಚನ ಕ್ರಾಂತಿಯ ಒಂದು ವಿಶೇಷತೆ. ಅವರು ಜಾತಿಯನ್ನು ವಿರೋಧಿಸಿ ಸಮಾನತೆಯನ್ನು ಸಾಧಿಸಿದ್ದು, ಸಮಾನತೆಯ ತತ್ವವನ್ನು ಬೋಧಿಸಿದ್ದೇ ವಚನ ಸಾಹಿತ್ಯದ ಅಥವಾ ವಚನ ಚಳುವಳಿಯ ದೊಡ್ಡ ಹೆಗ್ಗಳಿಕೆ. ಒಂದು ಮಾತಿದೆ, ವಚನ ಸಾಹಿತ್ಯ ಇವತ್ತಿಗೆ ಇಷ್ಟು ಶತಮಾನಗಳ ಕಳೆದು ಇವತ್ತೂ ನಮಗೆ ವಚನ ಸಾಹಿತ್ಯ ಬೇಕಾಗಿದೆ. ಈಗ ಮಾತ್ರ ಅಲ್ಲ, ಮತ್ತೆ 10 ಶತಮಾನಗಳು ಕಳೆದರೂ ನಮಗೆ ವಚನ ಸಾಹಿತ್ಯ ಪ್ರಸ್ತುತವೇ ಆಗಿರುತ್ತೆ. ಯಾಕೆ ವಚನ ಸಾಹಿತ್ಯ ಪ್ರಸ್ತುತ ಆಗಿರುತ್ತೆ ಅಂದರೆ, ಒಂದು ಮಾತು ನನಗಿಲ್ಲಿ ನೆನಪಾಗೋದೇನಪ್ಪ ಅಂತ ಹೇಳಿದರೆ, ಯಾವ ಸಾಹಿತ್ಯ ಮನುಷ್ಯನ ಭಾವನೆಗಳಿಗೆ ಸ್ಪಂದಿಸುತ್ತೋ, ಯಾವ ಸಾಹಿತ್ಯ ಮನುಷ್ಯನ ದುಃಖಕ್ಕೆ ಸ್ಪಂದಿಸುತ್ತೋ, ಯಾವ ಸಾಹಿತ್ಯ ಮನುಷ್ಯ ಮನಸ್ಸಿಗೆ ಮಿಡಿಯುತ್ತೋ, ಅಂತಹ ಒಂದು ಸಾಹಿತ್ಯ ಯಾವಾಗಲೂ ಪ್ರಸ್ತುತವಾಗಿರುತ್ತೆ, ಶಾಶ್ವತವಾಗಿ ಇರುತ್ತೆ. ಇದು ಈ ವಚನ ಸಾಹಿತ್ಯ ಕೂಡ ಅಷ್ಟೇ, ಮನುಷ್ಯರ ಅಸಮಾನತೆಯ ನೋವಿನಿಗೆ ಮಿಡಿದದ್ದು, ಮನುಷ್ಯರ ನಡುವಿರುವಂತಹ ಅಸಮಾನ ತತ್ವಕ್ಕೆ ಪ್ರತಿಕ್ರಿಯಿಸಿದ್ದು, ಸಮಾನತೆಯನ್ನು ಬೋಧಿಸಿದ್ದು ವಚನ ಸಾಹಿತ್ಯ. ಹಾಗಾಗಿ ಎಲ್ಲಿವರೆಗೆ ಮನುಷ್ಯ ಸಮಾನತೆಯನ್ನು ಬಯಸ್ತಾ ಇರ್ತಾನೋ, ಎಲ್ಲಿವರೆಗೆ ಸಮಾನತೆಯಲ್ಲಿ ಸಂತೋಷವನ್ನು ಕಾಣೋಕ್ಕೆ ಬಯಸ್ತಾ ಇರ್ತಾನೋ, ಅದು ಸತ್ಯ ಹೌದು. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಎಲ್ಲಿ ಮೇಲು ಕೀಳು ಅನ್ನುವ ಭಾವ ಇರುತ್ತೋ ಅಲ್ಲಿ ಸಮಾನತೆ ಇರಲ್ವೋ ಅಲ್ಲಿ ಪರಿಪೂರ್ಣ ಸಂತೋಷ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮೇಲು ಕೀಳು ಅನ್ನುವ ಭಾವದಲ್ಲಿ ಮುಕ್ತತೆ ಇರಲ್ಲ. ಪರಿಪೂರ್ಣವಾಗಿ ತಮ್ಮ ಭಾವನೆಗಳನ್ನು, ಅಭಿಪ್ರಾಯಗಳನ್ನು, ಮನಸ್ಥಿತಿಗಳನ್ನು ಹಂಚಿಕೊಳ್ಳುವ ಒಂದು ಮುಕ್ತತೆ ಇರಲ್ಲ. ಯಾವಾಗ ಈ ಮುಕ್ತತೆ ಅನ್ನೋದು ಇರಲ್ವೋ ಪರಿಪೂರ್ಣ ಸಂತೋಷ ಕೂಡ ನಮಗೆ ಸಿಕ್ಕಲ್ಲ. ಯಾವಾಗ ಮುಚ್ಚಿಡ್ತಾ ಹೋಗ್ತೀವೋ, ಬಚ್ಚಿಡ್ತಾ ಹೋಗ್ತೀವೋ, ಅದು ನಮ್ಮೊಳಗೆ ಒಂದು ಆನಂದ ಸಂತೋಷ ಅನ್ನೋದು ಹುಮ್ಮೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಎಲ್ಲಿ ಮುಕ್ತತೆ ಇರುತ್ತೋ, ಸ್ವಾತಂತ್ರ್ಯ ಇರುತ್ತೋ, ಎಲ್ಲಿ ಸಮಾನತೆ ಇರುತ್ತೋ ಅಲ್ಲಿ ಒಂದು ಸಂತೋಷ, ಒಂದು ಆನಂದ ನೆಲೆಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಂಥ ಒಂದು ಆನಂದದ ಬಯಕೆಯನ್ನು, ಸಂತೋಷದ ಬಯಕೆಯನ್ನು ಸಮಾನತೆಯಲ್ಲಿ ಕಂಡಂತಹ ಒಂದು ವಚನ ಸಾಹಿತ್ಯ ಇವತ್ತಿಗಲ್ಲ, ಇನ್ನು 10 ಶತಮಾನಗಳು ಕಳೆದರೂ ಕೂಡ ಅದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಅದರಲ್ಲಿ ಈ ಕಾಳವ್ಯ ಕೂಡ ಅಂಥ ಒಂದು ದಲಿತ ಸಮುದಾಯದಿಂದ ಬಂದ ಶರಣೆ ಈಕೆ. ಆಕೆ ದಲಿತ, ನೋಡಿ, ದಲಿತರು ಅಂದಾಗಲೇ ಅವರನ್ನು ಊರಾಚೆ ಇಡುವಂತಹ ಸಂದರ್ಭದಲ್ಲಿ, ಅವರು ಅವರ ನೆರಳು ನಮ್ಮ ಮೇಲೆ ಬಿದ್ದರೆ ಮೈಲಿಗೆ ಆಗಿಬಿಡುತ್ತೆ ಅನ್ನುವಂಥ ಹೊತ್ತಲ್ಲಿ, ಮತ್ತು ಆ ದಲಿತರು ಶಿಕ್ಷಣವನ್ನು ಕಲಿಯೋದಿರಲಿ, ಒಂದು ಶ್ಲೋಕ ಅಂಥದ್ದು ಕಿವಿಯ ಮೇಲೆ ಬಿದ್ದರೂ ಕೂಡ ಅದಕ್ಕೆ ಅಪಮಾನ ಆಯಿತು ಅನ್ನುವಂಥ ಹೊತ್ತಲ್ಲಿ, ಒಬ್ಬ ದಲಿತ ಹೆಣ್ಣು ಮಗಳು ಸಾಹಿತ್ಯ ರಚನೆಯಲ್ಲಿ, ವಚನ ರಚನೆಯಲ್ಲಿ ತೊಡಗ್ತಾಳೆ ಅಂತ ಹೇಳಿದರೆ, ಆ ವಚನ ಕ್ರಾಂತಿ, ವಚನ ಚಳುವಳಿಯ ಒಂದು ಪ್ರಭಾವ ಎಷ್ಟರ ಮಟ್ಟಿಗೆ ಇರಬೇಕು ಇತ್ತು ಅನ್ನೋದು ಬಹುಶಃ ನಮಗೆ ಊಹೆ ಮಾಡ್ಕೊಳ್ಳೋಕೆ ಮಾತ್ರ ಸಾಧ್ಯ ಅನಿಸುತ್ತೆ. ಅಷ್ಟು ಪ್ರಬಲವಾದಂಥ ವಚನ ಚಳುವಳಿ ಏನಿತ್ತಲ್ಲ, ಆ ವಚನ ಕ್ರಾಂತಿ, ಅದರ ಪರಿಣಾಮವಾಗಿ ಹೆಣ್ಣು ಮಕ್ಕಳು ಬಾಯನ್ನು ಪಡ್ಕೊಳ್ಳುವಂತಾಯಿತು. ಬಾಯನ್ನು ಪಡ್ಕೊಳ್ಳೋದ್ರ ಮುಂಚೆ ಬಾಯಿ ಇರಲಿಲ್ವಾ ಅಂತಲ್ಲ, ಮಾತಾಡುವ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವಚನ ಸಾಹಿತ್ಯದಲ್ಲಿ ಹೆಣ್ಣು ಮಕ್ಕಳು ಕಂಡುಕೊಂಡ್ರು. ಅದುವರೆಗೂ ಹೆಣ್ಣು ಮಕ್ಕಳು ಮಾತು, ನೋಡಿ, ಕನ್ನಡ ಸಾಹಿತ್ಯದಲ್ಲಿ ಮೊದಲ ಕವಿಯತ್ರಿ ಯಾರು ಅಂದರೆ ಅಕ್ಕಮಹಾದೇವಿ. 12ನೇ ಶತಮಾನದವರೆಗೆ ಕಾಯಬೇಕಾಯಿತು ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಹೆಣ್ಣು ಅಂದರೆ ಕನ್ನಡ ಹೆಣ್ಣು ಮಗಳು ಮಾತಾಡೋಕ್ಕೆ. ಹಾಗಾಗಿ ವಚನ ಸಾಹಿತ್ಯ ಇದೆಯಲ್ಲ, ವಚನ ಕ್ರಾಂತಿ, ವಚನ ಚಳುವಳಿ ಇದೆಯಲ್ಲ, ಇದು ಹೆಣ್ಣು ಮಕ್ಕಳಿಗೆ ಬಾಯಿ ಕೊಟ್ಟ ಕಾಲ.
ಈ ಬಾಯಿ ಕೊಟ್ಟ ಈ ಕಾಲದಲ್ಲಿ ಎಂಥ ಹೆಣ್ಣು ಮಕ್ಕಳಿಗೆ ಎಲ್ಲ ಬಗೆಯ ಎಲ್ಲ ಜಾತಿ ಜನಾಂಗ ಎಲ್ಲ ಥರದ ಹೆಣ್ಣು ಮಕ್ಕಳಿಗೆ ಅವಕಾಶವನ್ನು ಕೊಟ್ಟ ಕಾಲ ಅದಾಗಿತ್ತು. ಅದು ವಚನ ಚಳುವಳಿಯ ಒಂದು ದೊಡ್ಡ ಒಂದು ಹೆಮ್ಮೆ ಅಂತ ಹೇಳ್ಕೊಳ್ಳೋಕ್ಕೆ ಕಾಳವೇ ನಮಗೆ ಉದಾಹರಣೆಯಾಗಿ ನಿಲ್ತಾರೆ. ಒಬ್ಬ ದಲಿತ ಮಹಿಳೆ ಶರಣೆ ಕಾಳವೆ. ಈಕೆ ವಚನಗಳಲ್ಲಿ ಬಹಳ ಪ್ರಮುಖವಾಗಿ ಜಾತಿಯನ್ನು ವಿರೋಧಿಸ್ತಾರೆ. ಸಹಜ ಅಲ್ವಾ? ಜಾತಿಯ ಹೆಸರಲ್ಲಿ ನೊಂದ ಕಾಳವೆ, ಜಾತಿಯ ಹೆಸರಲ್ಲಿ ಅಸಮಾನತೆಯನ್ನು ಅನುಭವಿಸಿದ ಕಾಳವೆ, ಜಾತಿಯ ಹೆಸರಿನಲ್ಲಿ ದಲಿತತ್ವವನ್ನು ಶೋಷಣೆಯನ್ನು ಅನುಭವಿಸಿದ ಕಾಳವೆ ಜಾತಿಯ ವಿರುದ್ಧ ಮಾತಾಡೋದು ಸಹಜ. ಈಕೆ ಕೂಡ ತನ್ನ ಎಲ್ಲ ವಚನಗಳಲ್ಲಿ, ಆಕೆಯದು ಕೇವಲ 16 ವಚನಗಳನ್ನು ಮಾತ್ರ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ, ಆ ಎಲ್ಲ ವಚನಗಳಲ್ಲಿ ಹೆಚ್ಚಿನ ವಚನಗಳಲ್ಲಿ ಆಕೆ ಜಾತಿಯನ್ನು ವಿರೋಧಿಸ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ದಲಿತ ಮತ್ತು ಕಾಳವೆಯ ಬಗ್ಗೆ ಮತ್ತು ಇನ್ಯಾವುದ ಆಕೆಯ ವೈಯಕ್ತಿಕ ವಿವರಗಳ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ಅಷ್ಟೊಂದೇನು ಮತ್ತು ಯಾವ ಮಾಹಿತಿಯೂ ಇಲ್ಲ. ಕಾಳವೆ ಯಾವ ಊರಿನವರು, ಕಾಳವೆ ಎಲ್ಲಿಂದ ಬಂದಿದ್ರ ಅಥವಾ ಅಲ್ಲೇ ಇದ್ರ, ಇದ್ರ ಬಗ್ಗೆ ನಮಗೆ ಯಾವ ಸ್ಪಷ್ಟ ಮಾಹಿತಿಗಳು ಇಲ್ಲ. ಆದರೆ ಉರಿಲಿಂಗ ಪೆದ್ದಿಯ ಪತ್ನಿ ಆಕೆ ಆಗಿದ್ದರಿಂದ ಬಹುಶಃ ಉರಿಲಿಂಗ ಪೆದ್ದಿಯ ಬಗ್ಗೆ ಕೂಡ ನಮಗೆ ಯಾವುದೇ ಮಾಹಿತಿ ಇಲ್ಲ. ಉರಿಲಿಂಗ ಪೆದ್ದಿಯ ಊರು ಯಾವುದು, ಕಾಲ ಯಾವುದು, ಇದ್ರ ಬಗ್ಗೆ ಕೂಡ ನಮಗೆ ನಿಖರವಾದ ಮಾಹಿತಿ ಇಲ್ಲ. ಆದರೆ ಉರಿಲಿಂಗ ಪೆದ್ದಿಯ ಬಗ್ಗೆ ಒಂದು ದಂತಕಥೆನೋ ಅಥವಾ ಒಂದು ನಿಜವಾದ ಕಥೆನೋ, ಒಟ್ಟು ಒಂದು ಕತೆ ಪ್ರಚಲಿತವಾಗಿರುವಂಥದ್ದು. ಏನಪ್ಪ ಆ ಕತೆ ಅಂತ ಹೇಳಿದ್ರೆ, ಉರಿಲಿಂಗ ಪೆದ್ದಿ ಕಳ್ಳನಾಗಿರ್ತಾನೆ. ಕಳ್ಳತನವನ್ನು ಮಾಡಿಕೊಂಡು, ತುಂಟತನವನ್ನು ಮಾಡಿಕೊಂಡು ಹೀಗೆ ಕಾಲ ಕಳಿ ಹೊತ್ತಲ್ಲಿ ಆತನ ತಂದೆ ತಾಯಿ ಬಹಳಷ್ಟು ಬುದ್ಧಿಯನ್ನು ಆತನಿಗೆ ಹೇಳಿ ನೋಡ್ತಾರೆ. ಆತ ಸರಿದಾರಿಗೆ ಬರದೇ ಇದ್ದಾಗ ಮಾಮೂಲಿ ಎಲ್ಲ ಅಪ್ಪ ಅಮ್ಮ ಯೋಚನೆ ಮಾಡುವಂತೆ ಇವನಿಗೊಂದು ಮದುವೆ ಮಾಡಿದ್ರೆ ಸರಿ ಹೋಗ್ಬಿಡ್ತಾನೇನೋ ಅಂತ ಹೇಳಿ ಒಂದು ಮದುವೆಯನ್ನು ಮಾಡ್ತಿಸ್ತಾರೆ. ಆದರೂ ಹೆಂಡತಿಯ ಮಾತಿಗೂ ಆತ ಬೆಲೆ ಕೊಡದೆ ಅದೇ ದಾರಿಯಲ್ಲಿ ನಡೀತಾ ಇರ್ತಾನೆ. ಒಮ್ಮೆ ಒಂದು ಮಠಕ್ಕೆ ಆತ ಕಳ್ಳತನ ಮಾಡೋಕ್ಕೆ ಹೋಗ್ತಾನೆ. ಅವನು ಇನ್ನೇನು ಕದಿಬೇಕು ಅನ್ನೋಷ್ಟರಲ್ಲಿ ಮಠದ ಸ್ವಾಮಿ ಬಂದರು ಅಂತ ಹೇಳಿ ಮೇಲೆ ಅವಸ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಆ ಮಠದ ಸ್ವಾಮಿ, ಆ ಗುರುಗಳು ತನ್ನೊಡನೆ ಬಂದ ಶಿಷ್ಯರಿಗೆ ಸುಂದರವಾದ ಅಥವಾ ಉತ್ತಮವಾದ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ. ಅಂದರೆ ಒಳ್ಳೆ ಮಾತುಗಳನ್ನು, ಪ್ರವಚನವನ್ನು ಮಾಡ್ತಾ ಇರ್ತಾರೆ. ಆ ಮಾತುಗಳನ್ನು ಕೇಳಿಸ್ಕೊಂಡ ಉರಿಲಿಂಗ ಪೆದ್ದಿಗೆ ಆ ಕ್ಷಣಕ್ಕೆ ಮನಸ್ಸು ಪರಿವರ್ತನೆ ಆಗುತ್ತೆ. ಹೌದು, ನಾನು ಕಳ್ಳತನ ಮಾಡ್ತಾ ಇರೋದು ತಪ್ಪು ಅಂತ ಅನಿಸುತ್ತೆ. ಅನ್ನಿಸಿದ ಮೇಲೆ ಆತ ಪ್ರಾಯಶ್ಚಿತ್ತವಾಗಿ ಆ ಕಳ್ಳತನವನ್ನು ಬಿಟ್ಟುಬಿಡ್ತಾನೆ. ನಾನು ಇಷ್ಟು ದಿನ ತಪ್ಪು ಮಾಡಿದ್ನಲ್ಲ ಅಂತ ಹೇಳಿ ಆ ಪ್ರಾಯಶ್ಚಿತ್ತವಾಗಿ ಏನು ಮಾಡ್ತಾನೆ, ದಿನ ಬೆಳಗ್ಗೆ ಬಹಳ ಮುಂಜಾನೆಯೇ ಎದ್ದು ಹೋಗಿ ಒಂದು ಹೊರೆ ಸೌದೆ ತಂದು ಆ ಮಠಕ್ಕೆ ಹಾಕ್ತಿರ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ಮಠದ ಬಾಗಿಲು ತೆಗೆದ ತಕ್ಷಣ ಒಂದು ಹೊರೆ ಸೌದೆಯಲ್ಲಿರುತ್ತೆ. ಆದರೆ ಅದನ್ನು ಯಾರು ತಂದು ಹಾಕಿದ್ರು ಅನ್ನೋದು ಮಾತ್ರ ಯಾರಿಗೂ ಗೊತ್ತಿರಲ್ಲ. ಎಲ್ಲ ಹೇಳೋದಕ್ಕೂ ಮುಂಚೆ ಆತ ಆ ಸೌದೆಯನ್ನು ಅಲ್ಲಿ ತಂದು ಹಾಕ್ತಾ ಇರ್ತಾನೆ. ಮಠದ ಆ ಗುರುಗಳಿಗೆ ಯಾರಿದು ಕೆಲಸ ಮಾಡ್ತಾ ಇರೋದು ಬಹಳ ಕುತೂಹಲ ಆಗುತ್ತೆ. ಒಮ್ಮೆ ಕಾಯ್ದು ಕುಳಿತು ನೋಡ್ತಾರೆ ಆತ ಉರಿಲಿಂಗ ಪೆದ್ದಿ. ಆತನನ್ನು ಕರೆಸಿ ಮಾತನಾಡ್ತಾರೆ. ಮಾತಾಡಿ ಆತನಿಗೆ ಮಠದಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆತನಿಗೆ ಶಿಕ್ಷಣವನ್ನು ಕೊಡ್ತಾರೆ. ಸಾಕಷ್ಟು ಶಿಕ್ಷಣದ ಜೊತೆಗೆ ಸನ್ಮಾರ್ಗವನ್ನು ತೋರಿಸ್ತಾನೆ. ಮುಂದೆ ಅದೇ ಮಠದ ಗುರುಗಳಾಗಿ ಉರಿಲಿಂಗ ಪೆದ್ದಿ ಮುಂದುವರಿತಾನೆ, ಅವರ ನಂತರದ ಗುರುಗಳಾಗಿ ಮುಂದುವರಿತಾನೆ ಅನ್ನೋದು ಇದೊಂದು ಕತೆ. ಹಾಗಾಗಿ ಉರಿಲಿಂಗ ಪೆದ್ದಿ ಯಾವಾಗ ಸನ್ಮಾರ್ಗವನ್ನು ಮಠವನ್ನು ಅಲ್ಲಿ ಸೇರಿದನೋ ಆವಾಗ ಅದರ ಪರಿಣಾಮ ಕಾಳವೆಯ ಮೇಲೂ ಆಗಿರಬಹುದು. ಕಾಳವೆಗೂ ಆ ಕಾರಣವಾಗಿ ಶಿಕ್ಷಣ ಸಿಕ್ಕಿರಬಹುದಾ ಅನ್ನುವಂಥ ಒಂದು ಅನುಮಾನ ಇದು ಅಷ್ಟೆ. ಹಾಗಾಗಿ ಕಾಳವೆ ಉರಿಲಿಂಗ ಪೆದ್ದಿಯ ಜೊತೆಯಲ್ಲಿ ಶಿಕ್ಷಣವನ್ನು ಪಡ್ಕೊಂಡು ಜಾತಿಯನ್ನು ವಿರೋಧಿಸಿ ಆಧ್ಯಾತ್ಮದ ಕಡೆಗೆ ಸನ್ಮಾರ್ಗದಲ್ಲಿ ಆಕೆ ಸಾಗಿರಬಹುದು ಅನ್ನುವ ಒಂದು ನಂಬಿಕೆಯ ಮೇಲೆಗೆ ಕಾಳವೆಯ ವಚನಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಕಾಳವೆ ಜಾತಿಯನ್ನು ವಿರೋಧಿಸ್ತಾರೆ ಮತ್ತು ವ್ರತಕ್ಕೆ ಬಹಳ ಮಹತ್ವವನ್ನು ಅವರು ಕೊಡ್ತಾರೆ. ವ್ರತದ ಮಹತ್ವವನ್ನು ಅವರು ಬಹಳವಾಗಿ ತಮ್ಮ ವಚನಗಳಲ್ಲಿ ಹೇಳ್ತಾರೆ. ಇಲ್ಲಿ ಕಾಳವೆಯ ವಚನವನ್ನು ನೋಡೋಣ. ಅರ್ಥ ಪ್ರಾಣ ಅಭಿಮಾನದ ಮೇಲೆ ಬಂದಡೂ ಬರಲಿ, ವ್ರತಹೀನರ ನೆರೆಯಲಾಗದು, ನೋಡಲು ನುಡಿಸಲು ಎಂತೂ ಆಗದು, ಹರಹರ ಪಾಪವಶದಿಂದ ನೋಡಿದಡೆ ರುದ್ರ ಜಪ ಮಹೇಶ್ವರ ಆರಾಧನೆಯ ಮಾಳ್ಪುದು,
ಇಂತಲ್ಲದವರ ಉರಿಲಿಂಗಿ ಪೆದ್ದಿಗಳರಸ ನಕ್ಕು ಕಳೆವನವ್ವ. ಇದು ಉರಿಲಿಂಗಿ ಪೆದ್ದಿಗಳರಸ ನಕ್ಕು ಕಳೆವನ, ಉರಿಲಿಂಗಿ ಪೆದ್ದಿಗಳರಸ ಆಕೆಯ ಅಂಕಿತ ನಾಮ. ನಕ್ಕು ಕಳಿತಾನೆ, ನಕ್ಕು ಕಳೆಯೋದು ಅಂದರೆ ನಕ್ಕೊಂಡು ಬಿಟ್ಬಿಡ್ತಾನೆ, ಅದೊಂದು ನಕ್ಕು ಆ ಥರನ್ನು ಬಿಟ್ಟು ಮುಂದೆ ಹೋಗ್ತಾನೆ ಅಂತ ಅನ್ನುವಂಥ ಮಾತು. ಅಂದರೆ ಯಾರನ್ನು ನಕ್ಕು ಕಳಿತಾನೆ ಶಿವ ಅಂತ ಹೇಳಿದ್ರೆ ನೋಡಿ, ಅರ್ಥ ಪ್ರಾಣಾಭಿಮಾನದ ಮೇಲೆ ಬಂದರು ಏನೇ ಆದರೂ ವ್ರತಹೀನರ ನೆರೆಯಲಾಗದು, ಅವ್ರ ಜೊತೆ ವ್ರತಹೀನರ ಜೊತೆಯಲ್ಲಿ ಸೇರಬಾರ್ದು, ವ್ರತಹೀನರೊಡನೆ ಮಾತನಾಡಬಾರ್ದು, ನೋಡಲು ನುಡಿಸಲು ಎಂತೂ ಆಗದು. ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಅವರನ್ನು ನೋಡಿದ ಫಲಕ್ಕೆ ಶಿವ ನಿನ್ನನ್ನು ನಕ್ಕು ಕಳೀತಾನೆ, ಬಿಟ್ಬಿಡ್ತಾನೆ, ನಿರ್ಲಕ್ಷಿಸ್ತಾನೆ, ನಿನ್ನನ್ನು ಒಪ್ಪಿಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಕಾಳವ್ಯೆ ಇಲ್ಲಿ ಹೇಳ್ತಾರೆ. ಕಾಳವ್ಯೆ ಈ ವಚನದಲ್ಲಿ ವ್ರತದ ಮಹಿಮೆಯನ್ನು ಹೇಳ್ತಾರೆ. ವ್ರತ ಅನ್ನೋದು ಬಹಳ ಮುಖ್ಯ, ವ್ರತಹೀನರನ್ನು ನಾವು ಸೇರಬಾರ್ದು. ಅದನ್ನು ಮತ್ತು ವಚನದಲ್ಲಿ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಅಯ್ಯ ಸೂಳೆಗೆ ಹುಟ್ಟಿದ ಮಕ್ಕಳಿಗೆ ಕೊಟ್ಟವರಳು ಸಮ್ಮೇಳ, ಕೊಡದವರಳು ಕ್ರೋಧ, ವ್ರತಹೀನರೊಳು ಮೇಳ, ವ್ರತನಾಯಕರೊಳು ಆಮೇಳ, ಸುಡು ಸುಡು ಅವರ ಕೂಡಿದಡೆ ಉರಿಲಿಂಗ ಪೆದ್ದಿಗಳ ಅರಸನ್ ವಲ್ಲನವ್ವ. ಇಲ್ಲಿ ಕೆಟ್ಟವರು ಅಂತ ತಗೊಳ್ಳೋಣ ನಾವಿಲ್ಲಿ. ಕೆಟ್ಟವರು ಹೆಂಗಪ್ಪ ಅಂತ ಹೇಳಿದ್ರು, ದುಷ್ಟರು ಹೆಂಗಪ್ಪ ಅಂತ ಹೇಳಿದ್ರೆ, ಕೊಟ್ಟವರಳು ಸಮ್ಮೇಳ, ನೀನು ಕೊಡ್ತೀಯಾ ನಿನ್ನ ಜೊತೆ ಚೆನ್ನಾಗಿರ್ತಾರೆ, ಕೊಡ್ತೀಯಾ ಅಂದರೆ ನಿನ್ನಿಂದ ಅವ್ರಿಗೇನಾದರೂ ಉಪಯೋಗ ಆಗ್ತಾ ಇದೆಯಾ, ಏನಾದರೂ ಸಹಾಯ ಆಗ್ತಾ ಇದೆಯಾ, ಲಾಭ ಆಗ್ತಾ ಇದೆಯಾ, ನಿನ್ನ ಜೊತೆ ಚೆನ್ನಾಗಿರ್ತಾರೆ, ನಿನ್ನಿಂದ ಯಾವ ಥರದ ಲಾಭವೂ ಇಲ್ವಾ, ಇಲ್ಲ, ನಿನ್ನ ಸಂಘ ಅವರಿಗೆ ಬೇಕಾಗಿಲ್ಲ, ಸ್ನೇಹ ವಿಶ್ವಾಸ ಪ್ರೀತಿ ಎಲ್ಲವೂ ಒಮ್ಮೊಮ್ಮೆ ಲಾಭವನ್ನೇ ಅವಲಂಬಿಸಿರುತ್ತೇನೋ ಅನ್ನುವ ಅನುಮಾನ ಈ ಹೊತ್ತು ನಮ್ಮನ್ನು ಕಾಡಕ್ಕೆ ಶುರುವಾಗ್ಬಿಡುತ್ತೆ ಅಲ್ವಾ. ಇಷ್ಟೊಂದು ಸಾರಿ ಅನಿಸ್ಬಿಡುತ್ತೆ ನಮಗೆ ಅಲ್ವಾ, ಎಷ್ಟೊಂದು ಆತ್ಮೀಯವಾಗಿರೋರು, ಎಷ್ಟೊಂದು ವಿಶ್ವಾಸದಿಂದ ಇರೋರು, ಎಷ್ಟೊಂದು ಪ್ರೇಮದಿಂದ ನಮ್ಮೊಡನಿರೋರು ನಮ್ಮಿಂದ ಲಾಭ ಆಗಲ್ಲ ಅಂದ ತಕ್ಷಣ ನಮ್ಮಿಂದ ದೂರ ಆಗ್ತಾರೆ ಅಂದಾಗ ನಾವು ಇದರಲ್ಲಿ ನಂಬಿಕೆ ಇಡಬೇಕಾ ಅನ್ನುವಂಥ ಅನುಮಾನ ನಮಗೆ ಕಾಡೋಕ್ಕೆ ಶುರುವಾಗ್ಬಿಡುತ್ತೆ. ಆದರೆ ಒಂದು ಮಾತು ಸತ್ಯ, ಏನಪ್ಪ ಅಂತ ಹೇಳಿದ್ರೆ ಆ ಬಲವಾದ ನಂಬಿಕೆ ಅವ್ರು ದೂರ ಆದರೂ ಪರವಾಗಿಲ್ಲ, ಆದರೆ ವಿಶ್ವಾಸದ ಮೇಲೆ ಪ್ರೀತಿಯ ಮೇಲೆ ಇರುವ ನಂಬಿಕೆಯನ್ನು ನಾವು ಯಾವತ್ತೂ ಕಳ್ಕೊಳ್ಬಾರ್ದು. ಯಾಕೆಂದರೆ ನಂಬಿಕೆಯೇ ಬದುಕು, ಮನುಷ್ಯತ್ವದ ಅದರ ಮೇಲೆ ಇಟ್ಟಿರುವ ನಂಬಿಕೆಯೇ ನಮ್ಮ ಬದುಕನ್ನು ಸುಗಮವಾಗಿ ಸಾಗಿಸೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ, ಆ ನಂಬಿಕೆ ಕಳ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ನಮಗೆ ಅಂತ ಹೇಳಿದ್ರೆ, ಇದೇ ಇಲ್ಲ ಅಂತ ಅಲ್ಲ, ನಾನಾಗಲೇ ಹೇಳಿದ ಹಾಗೆ ಈ ಪ್ರೀತಿ ವಿಶ್ವಾಸ ಸ್ನೇಹ ಸಂಬಂಧಗಳೆಲ್ಲ ಲಾಭವನ್ನೇ ಅವಲಂಬಿಸಿ ಇದಾವ ಅನ್ನುವಂಥ ಅನುಮಾನ ಬರುವಷ್ಟು ಮಟ್ಟಿಗೆ ಇವತ್ತು ಜನರನ್ನು ನಾವು ನೋಡ್ತಾ ಇದ್ದೀವಿ. ನಿನ್ನಿಂದ ಲಾಭ ಆಗಲ್ವಾ, ನಿನ್ನಿಂದ ದೂರ ಆಗ್ತಾರೆ, ನಿನ್ನಿಂದ ಲಾಭ ಆಗತ್ತಾ, ನಿನ್ನ ಜೊತೆಯಲ್ಲಿ ಇರ್ತಾರೆ. ಈ ಥರದನ್ನು ನೋಡಿದಾಗ ನಮ್ಗೆ ಅನುಮಾನಗಳತ್ತು, ಯಾರು ಸ್ನೇಹ ಮಾಡಬೇಕಪ್ಪ, ಯಾರ ಜೊತೆ ಯಾರು ನಂಬಬೇಕಪ್ಪ, ಯಾರ ಜೊತೆ ನಾವಿರಬೇಕಪ್ಪ, ಅನುಮಾನಗಳು ಕಾಡುತ್ತೆ. ಆದರೆ ಈ ಅನುಮಾನಗಳನ್ನು ಇಟ್ಕೊಂಡ್ರೆ ನಾವು ಮನುಷ್ಯರೊಡನೆ ಬದುಕೋಕ್ಕಾಗಲ್ಲ, ಎಲ್ಲರೂ ಒಂದೇ ಥರ ಇರಲ್ಲ, ಅಂಥವರೂ ಇದ್ದಾರೆ ಇಂಥವರು ಇದ್ದಾರೆ. ನಮ್ಮ ಪಾಲಿಗೆ ಒಬ್ಬ ಅವಿಶ್ವಾಸಿ ಆದರೆ ಮತ್ತೊಬ್ಬ ವಿಶ್ವಾಸಿ ಆದವರು ಸಿಕ್ಕೇ ಸಿಗ್ತಾರೆ. ಹಾಗಾಗಿ ಈ ನಂಬಿಕೆಯನ್ನು ನಾವು ಕಳೆದುಕೊಳ್ಳದೆ ನಾವು ಮುನ್ನಡೀತಾ ಹೋಗಬೇಕು. ಆದರೆ ಜನ ಕೆಲವರು ದುಷ್ಟರು, ಇಲ್ಲ ಕಾಳವೆ ಹೇಳುವಂತೆ ಆ ದುಷ್ಟರೇನು, ಕೊಟ್ಟರೆ ನಿನ್ನೊಡನೆ ಸಮ್ಮೇಳ ಇಲ್ವಾ, ಇಲ್ಲ. ಹಾಗೆ ವ್ರತಹೀನರೊಳು ಮೇಳ, ವ್ರತಹೀನರ ಜೊತೆಯಲ್ಲಿ ಅಂದರೆ ದುಷ್ಟರಿಗೆ ದುಷ್ಟರೇ ಸಂಘ ಅಲ್ವಾ. ಅವ್ರವ್ರಿಗೆ ಅವ್ರವರೇ ಸೆರೆ ಹೋಗೋದು, ಕಳ್ಳನಿಗೆ ಕಳ್ಳರೇ ಸ್ನೇಹಿತರಾಗೋದು, ಕಳ್ಳನ ಜೊತೆ ಸಜ್ಜನ ಸ್ನೇಹಿತನಾಗಿ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಉಳಿದಿದ್ರು ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಂತೆ ಒಳ್ಳೆಯವರೊಡನೆ ಸೇರಿದ ಒಳ್ಳೆಯವರೊಡನೆ ಸೇರಿದ ಕಳ್ಳ ಒಳ್ಳೆಯದಕ್ಕು ಒಳ್ಳೆಯವನಾಗ್ಬೋದು, ಆದರೆ ಕಳ್ಳನೊಡನೆ ಸೇರಿದ ಒಳ್ಳೆಯವನು ಕಳ್ಳನೇ ಆಗ್ತಾನೆ. ಗಾದೆನೂ ಇದೆ ಇದಕ್ಕೆ, ಕೆಂದಗರ ಹಂದಿ ಜೊತೆ ಸೇರಿ ಏನೋ ತಿಂತಂತೆ ಅಂತ ಹೇಳಿ. ಹಾಗಾಗಿ ಕಳ್ಳನ ಸ್ನೇಹವನ್ನು ಮಾಡುವ ಕಳ್ಳನೇ ಆಗಿರಬೇಕು. ಇಂಥ ದುಷ್ಟ, ಇಂತಹ ಕಳ್ಳ, ನಿನ್ನಿಂದ ಲಾಭ ಆದರೆ ಮಾತ್ರ ನಿನ್ನ ಸ್ನೇಹ ಮಾಡುವಂಥ ಕಳ್ಳತನದ ಬುದ್ಧಿ ಇದೆಯಲ್ಲ, ಇವನು ವ್ರತಹೀನರೊಡನೆಯೇ ಸೇರ್ತಾನೆ. ಯಾಕಂದರೆ ಅವ್ರ ಥರದವರೇ ಅವನಿಗೆ ಸರಿ ಹೋಗುವಂಥದ್ದು. ವ್ರತಹೀನರೊಳು ಮೇಳ, ವ್ರತನಾಯಕರೊಳು ಆಮೇಳ, ವ್ರತವನ್ನು ಆಚರಿಸ್ಕೊಂಡು ಹೋಗೋರ ಜೊತೆಯಲ್ಲಿ ಆತ ಸೇರೋದಿಲ್ಲ. ಸುಡು ಸುಡು ಅವರ ಕಂಡರೆ, ಬಿಡು ಬಿಡು
ಬಿಡು, ಇಂಥವ್ರನ್ನು ಪರಮಾತ್ಮ ಮೆಚ್ಚೋದಿಲ್ಲ, ಅವನು ಅಲ್ಲ ಅಂಥವ್ರನ್ನು ಪರಮಾತ್ಮ ಮೆಚ್ಚೋದಿಲ್ಲ, ಒಪ್ಕೊಳ್ಳಲ್ಲ, ಬಿಟ್ಟಾಕು ಅನ್ನುವಂಥ ಮಾತನ್ನು ಇಲ್ಲಿ ಕಾಳವೆ ಹೇಳ್ತಾಳೆ. ಮತ್ತು ಬಹಳ ಹರಿತವಾಗಿ ಜಾತಿಯನ್ನು ಕುರಿತು ಹೇಳುವ ಒಂದು ವಚನ, ಅದ್ಭುತವಾದ ವಚನ ಇದು. ಎಷ್ಟು ಚೆನ್ನಾಗಿದೆ ಅಂದರೆ, ಕುರಿ ಕೋಳಿ ಕಿರಿ ಮೀನು ತಿಂಬವರಿಗೆಲ್ಲ ಕುಲಜ ಕುಲಜ ಎಂದೆಂಬರು, ಶಿವಗೆ ಪಂಚಾಮೃತವ ಕರೆವ ಪಶುವ ತಿಂಬ ಮಾದಿಗ ಕೀಳು ಜಾತಿ ಎಂಬರು. ಅವರೆಂತೂ ಕೀಳು ಜಾತಿಯವರು? ಜಾತಿಗಳು ನೀವೇಕೆ ಕೀಳಾಗಿರೋ? ಬ್ರಾಹ್ಮಣನುಂಡ ಪುಲ್ಲಿಗೆ ಶೋಭಿತವಾಗಿ ನಾಯಿ ನೆಕ್ಕು ಹೋಯಿತು, ಮಾದಿಗರುಂಡ ಪುಲ್ಲಿಗೆ ಬ್ರಾಹ್ಮಣಗೆ ಶೋಭಿತವಾಯಿತು. ಅದೆಂತೆಂದೊಡೆ ಸಿದ್ಧಲಿಕೆಯಾಯಿತು ಸಗ್ಗಳಿಕೆಯಾಯಿತು, ಸಿದ್ಧಲಿಕೆಯ ತುಪ್ಪವನು ಸಗ್ಗಳೆಯ ನೀರನು ಶುದ್ಧವೆಂದು ಕುಡಿದ ಬುದ್ಧಿಗೇಡಿ ವಿಪ್ರರಿಗೆ ನಾಯಕ ನರಕ ತಪ್ಪದಯ್ಯ, ಉರಿಲಿಂಗ ಪೆದ್ದಿಗಳ ಅರಸನು ವಲ್ಲನಯ್ಯ. ಜಾತಿಯನ್ನು ಎಷ್ಟು ನೋಡಿ, ಆಹಾರ ರಾಜಕಾರಣ ಅಂತ ಹೇಳಿದರೆ ತಿನ್ನುವುದರ ಆಧಾರದ ಮೇಲೆ ನೀನು ಕುರಿ ಕೋಳಿ ಮೀನು ತಿಂತೀಯ ಅಂತ ಹೇಳಿ ನೀನು ಕೀಳು ಜಾತಿಯವನು, ನಾನು ತಿನ್ನಲ್ಲ ನಾನು ಮೇಲೆ ಜಾತಿಯವನು ಅಂತ ಈ ಒಂದು ಭೇದವನ್ನು ಮಾಡೋದಿದೆಯಲ್ಲ, ಇದನ್ನು ಕಾಳವೆ ಬಹಳ ಪ್ರಖರವಾಗಿ ಅಂದರೆ ಹರಿತವಾಗಿ ವಿರೋಧಿಸ್ತಾರೆ. ಇಲ್ಲಿ ಏನು ಅಪ್ಪ ಅಂತ ಹೇಳಿದ್ರೆ, ಆ ಕಾಳವೆ ಹೇಳುವ ಮಾತು, ಕುರಿ ಕೋಳಿ ಕಿರಿ ಮೀನು ತಿಂಬುವರೆಲ್ಲ ಕುಲಜ ಕುಲಜರೆಂಬರು, ಶಿವಗೆ ಪಂಚಾಮೃತ ಕರೆಯುವ ಪಶು, ಶಿವನಿಗೆ ಪಂಚಾಮೃತ ಹಾಲನ್ನು ಕರೆಯುವ ಪಶು ತಿಂಬ ಮಾದಿಗರಿಗೆ ಕೀಳು ಜಾತಿ ಎಂಬರು. ಹಸುವಿನ ಹಾಲನ್ನು ಕರ್ಕೊಂಡು ಶಿವನಿಗೆ ಪಂಚಾಮೃತವಾಗಿ ಅರ್ಪಿಸ್ತೀರಾ, ಆದರೆ ಹಸುವನ್ನು ತಿನ್ನುವವರಿಗೆ ಕೀಳು ಜಾತಿಯವರು ಅಂತ ಹೇಳ್ತೀರ. ಇದೊಂದು ದೊಡ್ಡ ಚರ್ಚೆ, ಇದು ಆಹಾರ ರಾಜಕಾರಣ ಅಂತ ಹೇಳ್ಬೋದು. ಇದು ಹೆಂಗೆ ಆರಂಭದಲ್ಲಿ ಮನುಷ್ಯ ಎಲ್ಲವನ್ನು ತಿಂತಾ ಇದ್ದ ಅಂದರೆ ಬೇಟೆಯ ಹೊತ್ತಲ್ಲಿ ಎಲ್ಲ ಆಹಾರವನ್ನು ಸೇವಿಸ್ತಾ ಇದ್ದ, ಆಮೇಲೆ ನಾವು ಒಂದು ಗುಂಪುಗಳಾಗಿ ನಾವು ಇದ್ಬೇಡ ಅಂತ ಬಿಟ್ಟರು. ಹಾಗೆ ನೋಡಿದ್ರೆ ಅಹಿಂಸೆಯಲ್ಲಿ ಏನಾದರೂ ನಾನು ಆಹಾರ ತಿಂತೀನಪ್ಪ ನಿಮ್ಮ ಥರ ಹಿಂಸೆ ಮಾಡಲ್ಲ ಅಂತ ಹೇಳಿದ್ರೆ ಬಹುಶಃ ಸಾಧ್ಯವೇ ಇಲ್ವೇನು ಅಂತ ಹೇಳಿ. ಹಿಂಸೆ ಇಲ್ಲದೆ ಹಿಂಸೆ ಅಂದರೆ ಆ ಥರದ ಅಂದರೆ ಒಂದು ಜೀವವನ್ನು ನಾನು ಬಲಿ ಕೊಡಲ್ಲ ಅಂತ ಹೇಳಿದ್ರೆ, ಪ್ರತಿಯೊಂದರಲ್ಲಿ ಒಂದು ಸಸ್ಯವನ್ನು ಕೀಳುವಾಗಲೂ ಕೂಡ ಆ ಸಸ್ಯಕ್ಕೂ ನೋವಾಗುತ್ತಲ್ವ. ಹಾಗಾಗಿ ಇದೊಂದು ದೊಡ್ಡ ಒಂದು ರಾಜಕಾರಣ ಅಂತ ಹೇಳಿ ನಾನು ಆ ಚರ್ಚೆಗೆ ಹೋಗದೆ ಇಲ್ಲಿ ಕಾಳವೆಯ ವಿಷಯಕ್ಕೆ ನೇರವಾಗಿ ಬರೋದಾದರೆ, ಶಿವನಿಗೆ ಹಾಲನ್ನು ಕೊಡುವ ಹಸುವನ್ನು ಹಾಲನ್ನು ನೀವು ಶಿವನಿಗೆ ಅರ್ಪಿಸ್ತೀರಿ, ಆದರೆ ಆ ಹಸುವನ್ನು ತಿಂದವರಿಗೆ ಆ ಮಾಂಸವನ್ನು ತಿನ್ನುವವರಿಗೆ ಮಾದಿಗರು ಅಂತ ಹೇಳಿ ಕೀಳು ಜಾತಿಯವರು ಅಂತ ಹೇಳಿ ಕರೀತೀರ. ಹಸುವಿನ ಮಾಂಸ ತಿನ್ನುವವರಿಗೆ ಮಾದಿಗರು ಕೀಳು ಜಾತಿಯವರು ಅಂತ ಹೇಳಿ ಕರೀತೀರಾ. ಅವರೆಂತೂ ಕೀಳು ಜಾತಿಯವರು? ಅವರು ಮಾತ್ರ ಹೇಗೆ ಕೀಳು ಜಾತಿಯವರಾಗ್ತಾರೆ? ಆ ಮಾಂಸ ತಿನ್ನೋದ್ರಿಂದನೇ ಕೀಳು ಜಾತಿಯವರು ಹೇಗಾಗ್ತಾರೆ? ಜಾತಿಗಳೇ, ಜಾತಿಗಳು ನೀವೇಕೆ ಕೀಳಾಗಿರೋ? ಜಾತಿಗಳು ಗುಂಪುಗಳು, ನೀವೆಲ್ಲ ಗುಂಪು ಯಾಕೆ ಅದು ಕೀಳಾಗುತ್ತೆ? ಆ ಜಾತಿ ಯಾಕೆ ಕೀಳಾಗುತ್ತೆ? ಹಸುವಿನ ಮಾಂಸ ತಿಂದಾಕ್ಷಣ ಅದು ಕೀಳಾಗತ್ತಾ, ಅಥವಾ ಕುರಿ ಕೋಳಿ ಇವುಗಳನ್ನು ತಿಂದಾಕ್ಷಣ ಕೀಳು ಜಾತಿ ಆಗತ್ತಾ? ಹಾಗಾದರೆ ನೀವು ಅದರಿಂದ ಏನು ಉಪಯೋಗ ಪಡ್ಕೊಳ್ಳಲ್ವಾ? ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ತಿನ್ನುವ ಆಹಾರದ ಆಧಾರದ ಮೇಲೆ ಮೇಲು ಕೀಳು ಅನ್ನುವ ಭಾವವನ್ನು ಮಾಡುವವರಿಗೆ ನಾಯಕ ನರಕ ತಪ್ಪದು. ಮತ್ತೊಮ್ಮೆ ಈ ವಚನವನ್ನು ಹೇಳ್ತೀನಿ. ಕುರಿ ಕೋಳಿ ಕಿರಿ ಮೀನು ತಿಂಬುವರಿಗೆಲ್ಲ ಕುಲಜ ಕುಲಜರೆಂಬರು, ಶಿವಗೆ ಪಂಚಾಮೃತವ ಕರೆವ ಪಶುವ ತಿಂಬ ಮಾದಿಗ ಕೀಳು ಜಾತಿ ಎಂಬರು. ಅವರೇನು ಕೀಳು ಜಾತಿಯವರೇ? ಅವರೆಂತೂ ಕೀಳು ಜಾತಿಯವರಾದರು? ಜಾತಿಗಳು ನೀವೇಕೆ ಕೀಳಾಗಿರೋ? ಬ್ರಾಹ್ಮಣನುಂಡ ಪುಲ್ಲಿಗೆ ಶೋಭಿತವಾಗಿ ನಾಯಿ ನೆಕ್ಕಿ ಹೋಯಿತು, ಮಾದಿಗರುಂಡುದ ಪುಲ್ಲಿಗೆ ಬ್ರಾಹ್ಮಣಗೆ ಶೋಭಿತವಾಯಿತು. ಅದೆಂತೆಂದಡೆ ಸಿದ್ಧಲಿಕೆಯಾಯಿತು ಸಗ್ಗಳೆಯಾಯಿತು, ಸಿದ್ಧಲಿಕೆಯ ತುಪ್ಪವನ್ನು ಸಗ್ಗಳಿಕೆಯ ನೀರನ್ನು ಶುದ್ಧವೆಂದು ಕುಡಿಯುವ ಬುದ್ಧಿಗೇಡಿ ವಿಪ್ರರಿಗೆ ನಾಯಕ ನರಕ ತಪ್ಪದಯ್ಯ, ಉರಿಲಿಂಗಿ ಪೆದ್ದಿಗಳ ರಸ ವಲ್ಲನವ್ವ ಅಂತ ಹೇಳಿ, ಆಹಾರದ ಆಧಾರದ ಮೇಲೆ
ಮೇಲು ಕೀಳು ಅನ್ನುವಂತಹ ಭಾವವನ್ನು ಮಾಡುವವರಿಗೆ ಆ ಒಂದು ಕಾರಣಕ್ಕಾಗಿ ನಾವು ಮೇಲ್ಜಾತಿಯವರು ಕೆಳಜಾತಿಯವರು ಅನ್ನುವಂಥ ಭೇದವನ್ನು ತೋರಿಸುವವರನ್ನು ಬಹಳ ಹರಿತವಾಗಿ ಕಾಳವೇ ಬುದ್ಧಿಗೇಡಿಗಳು, ಇಂತಹ ಬುದ್ಧಿಗೇಡಿಗಳಿಗೆ ನಾಯಕ ನರಕ ತಪ್ಪದು ಅಂತ ಹೇಳಿ ಬಹಳ ನಿಷ್ಠುರವಾಗಿ ಮಾತುಗಳನ್ನು ಹೇಳ್ತಾರೆ. ಕಾಳವ್ಯಯ ಮತ್ತಷ್ಟು ವಚನಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿ.